ರಾಧೆ ರಾಧೆ ನನ್ನ ರಸಿ ರಾಧೆ. ನೀ ಬರೋ ತನಕ ನಾವೇ ಮಾತಾಡಕ್ ಬಿಟ್ಟಿಲ್ಲ, ಬೆಳಗ್ಗೆಯಿಂದ ಕಂಪ್ಲೀಟ್ ರೆಸ್ಟ್ ಅಲ್ಲಿದ್ದಾನೆ. ಓಕೆ, ಇಲ್ಲಿ ಮಾತಾಡಕ್ ಟ್ರೈ ಮಾಡಿ. ಹಲೋ ಡಾಕ್ಟರ್ ಅಂತೇಳಿ. ನಾನು ಬರೀ ಅಲರ್ಜಿ ಅನ್ಕೊಂಡಿದ್ದೆ, ಆದರೆ ಇದು ಅನ್ಕೊಂಡಿದ್ದಕ್ಕಿಂತ ಭಾಳ ಸೀರಿಯಸ್ ಆಗಿದೆ. ಏನು ಹಾಗಂದ್ರೆ ಡಾಕ್ಟರ್? ಇಷ್ಟೊತ್ತಿಗೆ ವಾಯ್ಸ್ ವಾಪಸ್ ಬರಬೇಕಾಗಿತ್ತು, ಆದರೆ ಯಾಕೋ ಸಮಸ್ಯೆ ಸೀರಿಯಸ್ ಆದಂಗೆ ಕಾಣ್ತಾ ಇದೆ. ಅಗಸ್ತ್ಯನ್ಗೆ ವಾಯ್ಸ್ ವಾಪಸ್ ಬರದೇನೆ ಇರ್ಬೋದು. ಡಾಕ್ಟರ್ ಏನ್ ಹೇಳ್ತಾ ಇದ್ದೀರಾ? ಹೌದು, ವೋಕಲ್ ಕಾರ್ಡ್ ತುಂಬಾನೇ ಡ್ಯಾಮೇಜ್ ಆಗಿದ್ರೆ ವಾಯ್ಸ್ ಮತ್ತೆ ವಾಪಸ್ ಬರೋದು ತುಂಬಾನೇ ಕಷ್ಟ. ಮುಂಚೆ ಒಂದ್ಸಲ ಡಸ್ಟ್ ಅಲರ್ಜಿ ಆಗಿರ್ಬೇಕಲ್ಲ. ಅವನ್ ಚಿಕ್ಕವನಿದ್ದಾಗ ಒಂದೊಂದ್ಸತಿ ಆಗೋದು, ಆದ್ರೆ ಇತ್ತೀಚೆಗೆ ಸುಮಾರು ವರ್ಷದಿಂದ ಯಾವ ಪ್ರಾಬ್ಲಮ್ ಇಲ್ಲ ಡಾಕ್ಟರ್. ಚಿಕ್ಕವರಿದ್ದಾಗಿದ್ದ ಕೆಲವು ಸಮಸ್ಯೆಗಳು ದೊಡ್ಡವರಾದ್ಮೇಲೆ ಕೆಲವು ಸಲ ದೊಡ್ಡದಾಗತ್ತೆ. ಈಗ ಏನ್ ಮಾಡದ್ ಡಾಕ್ಟರ್? ಬೇರೆ ದಾರಿನೇ ಇಲ್ವಾ? ಅಗಸ್ತ್ಯನ್ಗೆ ವಾಯ್ಸ್ ಮತ್ತೆ ಬರದೇ ಇಲ್ವಾ? ವಾಪಸ್ ಬರುತ್ತೆ ಅಥವಾ ಬರಲ್ಲ ಅಂತ ನಾವು ಖಚಿತವಾಗಿ ಹೇಳಕ್ಕಾಗಲ್ಲ, ಆದ್ರೆ ಸಮಸ್ಯೆ ನಾವು ಅನ್ಕೊಂಡಿಂತ ತುಂಬಾ ಸೀರಿಯಸ್ ಆಗಿದೆ. ಟೆಸ್ಟ್ ಮಾಡಿನೇ ಹೇಳಬೇಕಾಗತ್ತೆ. ಸಂತೋಷ್ ಅವರೆ, ನಾಳೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಬನ್ನಿ, ಒಂದಷ್ಟು ಚೆಕಪ್ ಮಾಡೋಣ, ಕ್ಲಿಯರ್ ರಿಸಲ್ಟ್ ಸಿಗತ್ತೆ. ಶೋರ್ ಡಾಕ್ಟರ್, ನಾನೇ ಕರ್ಕೊಂಡು ಬರ್ತೀನಿ. ಸರಿ, ಹಾಗಿದ್ರೆ ನಾನು ಬರ್ತೀನಿ. ಓ ಮೈ ದೇವ್ರೆ, ನಮ್ ಮನೆ ಮೇಲೆ ಯಾರೋ ಕೆಟ್ಕೊಂಡು ಹಾಕಿದಾರೆ. ಇವನ್ಗಿನ್ನು 25 ವರ್ಷ, ಮಾತು ನಿಂತು ಹೋಗ್ಬಿಟ್ರೆ. ಮೀನಾಕ್ಷಿ, ಸುಮ್ನೆ ಎಲ್ಲದಕ್ಕೂ ಏನೋ ಆಗಿದೆ, ನಂಗೆ ಗಾಬರಿ ಮಾಡ್ಬೇಡ ಪ್ಲೀಸ್, ಪ್ಲೀಸ್ ಸುಮ್ನೆ. ಅಗಸ್ತ್ಯ, ಬೇಜಾರ್ ಮಾಡ್ಕೋಬೇಡ ಕಣೋ, ಯು ವಿಲ್ ಬಿ ಆಲ್ ರೈಟ್. ಮೀನಾಕ್ಷಿ, ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತೇ ಆಗಲ್ವಾ ನಿನ್ಗೆ? ಟೆನ್ಷನ್ ಮಾಡ್ಕೊಂಡಿದ್ರೆ ಅವ್ರಿಗ್ ಸಮಾಧಾನ ಮಾಡ್ತಾರ ಇಲ್ಲ ಹೆಚ್ಚು ಭಯ ಪಡಿಸ್ತಾರ? ಓ ಮೈ ದೇವ್ರೆ, ನಾನ್ ಇರೋ ವಿಷಯನ ಅಲ್ವಾ ಅಕ್ಕ ಹೇಳಿದ್ದು? ಬೆಳಿಗ್ಗೆ ಬರ ಕೇಳಿದ್ದಾರೆ, ಒಂದ್ 10 ತರ ಟೆಸ್ಟ್ ಬರ್ಕೊಟ್ಟಿದ್ದಾರೆ. ಹೌದು ಕಣ ಅಗಸ್ತ್ಯ. ನೋ, ನಾನೇ ಕರ್ಕೊಂಡು ಹೋಗ್ತೀನಿ. ಶಿವಾನಿ ಮನೇಲಿ ರಿಯನ್ ಮನೆಗೆ ಹೋಗ್ತೀನಿ ಅಂತ ಹೇಳೋಗಿದ್ದಾಳೆ, ಆದ್ರೆ ರಿಯಾಗೆ ಶಿವಾನಿ ಎಲ್ಲಿದ್ದಾಳೆ ಅಂತಾನೆ ಗೊತ್ತಿಲ್ಲ. ಈ ವಿಷಯನ ಅಮ್ಮಂಗೆ ಹೇಳ. ಅಯ್ಯೋ ಬೇಡ ಬೇಡ,
ಅಮ್ಮ ಆಮೇಲೆ ಸುಮ್ಮನೆ ಟೆನ್ಷನ್ ಮಾಡ್ಕೋತಾರೆ. ಮಾವಂಗೆ ಹೇಳಿದ್ರೆ ಮಾವನು ಟೆನ್ಷನ್ ಮಾಡಿಕೊಂಡು ಶಿವಾನಿಗೆ ಬೈತಾರೆ, ಆಮೇಲೆ ಅದಕ್ಕೂ ನಾನೇ ಬೈಸ್ಕೋಬೇಕು ಅಮ್ಮನ ಹತ್ರ. ಒಂದು ಕೆಲಸ ಮಾಡ್ತೀನಿ, ಅತ್ತೆ ಹತ್ರನೇ ಹೇಳ್ತೀನಿ. ಇದ್ಯಾವ ಹೊಸ ಕರ್ಮನೇ ನಿಂದು? ಹುಚ್ಚಿ ತರ ಒಬ್ಳೊಬ್ಳೆ ಮಾತಾಡ್ಕೊಂಡು ಕೂತಿದ್ಯಲ್ಲ, ನಿಮ್ಮ ಹತ್ರನೇ ಮಾತಾಡ್ಬೇಕು ಅಂತ ಅನ್ಕೋತಿದ್ದೆ ಅತ್ತೆ. ಏನು, ನೀನು ನನ್ನ ಹತ್ರ ಮಾತಾಡ್ಬೇಕು ಅನ್ಕೊಂತಿದ್ಯಾ? ಮಾತಾಡ್ಬೇಕಿತ್ತೋ ಅಥವಾ ಜಗಳ ಕಳ್ಬೇಕಿತ್ತೋ? ಮಾತಾಡೋಕತ್ತೆ, ಶಿವಾನಿ ಬಗ್ಗೆ ಮಾತಾಡ್ಬೇಕಿತ್ತು. ಇದೊಳ್ಳೆ ಕತೆ ಆಯ್ತಲ್ಲ, ಬೆಳಗ್ಗೆಯಿಂದ ಬೆನ್ನಿಗೆ ಹತ್ತಿದ್ ಬೇತಾಳತ್ತ ಶಿವಾನಿ 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 ಅಂತಿದ್ಯಲ್ಲ. ಏನು, ಒಂದಿನ ಓದ್ಲಿಲ್ಲ ಅಂದ್ರೆ ಪ್ರಪಂಚ ಮುಳುಗೋಗತ್ತಾ? ನೀನು ನಿಮ್ಮ ಅಕ್ಕ ಒಳ್ಳೆ ಗೋಲ್ಡ್ ಮೆಡಲ್ ಸ್ಟೂಡೆಂಟ್ಸ್ ತರ ಆಡ್ತಿರಲ್ಲ, ಒಂದ್ ಎರಡ್ ದಿನ ಇರು, ಬರ್ತಾಳೆ, ಬಂದಾಗ ಇಸ್ಕೊಳ್ಳಿವಂತೆ. ಅದೇ ಅತ್ತೆ, ಶಿವಾನಿ ರಿಯೋ ಮನೇಲಿ. ಹೂ ಕಣೆ, ಬೆಳಿಗ್ಗೆನೆ ಶಿವಾನಿ ರಿಯನ್ ಮನೆಗೆ ಹೋಗಿದ್ದಾಳೆ ಅಂತ ಫೋನ್ ನಲ್ಲಿ ಮಾತಾಡುವಾಗ ನೀನೆ ಕತ್ ಕೇಳಿಸ್ಕೊಂಡಿಲ್ಲ, ಇನ್ನೂ ಸಮಾಧಾನ ಆಗ್ಲಿಲ್ವಾ? ಅತ್ತೆ ಒಂದ್ ನಿಮಿಷ ನನ್ ಮಾತ್ ಕೇಳಿಸ್ಕೊಳ್ಳಿ ಅತ್ತೆ, ನಾನ್ ನಿಮ್ಮತ್ರ ಏನೋ ಹೇಳ್ಬೇಕು. ಬೇಡಮ್ಮ ಬೇಡ, ಇಷ್ಟು ದಿನ ನಿನ್ ಮಾತ್ ಕೇಳಿ ಕೇಳಿನೆ ನನಗ್ ಇವತ್ ಈ ಪರಿಸ್ಥಿತಿ ಬಂದಿರೋದು. ನೀನ್ ಏನೇನೋ ಚಾಡಿ ಹೇಳ್ತೀಯ, ಬೇಡಮ್ಮ. ಶಿವಾನಿ ರಿಯನ್ ಮನೆಯಿಂದ ಬಂದ ತಕ್ಷಣ ನಿನ್ ಪೆನ್ ಡ್ರೈವ್ ತಂದ್ಕೊಡಕ್ ಹೇಳ್ಬಿಡ್ತೀನಿ, ಆಯ್ತಾ? ಇಲ್ಲಾಂದ್ರೆ ನೆಕ್ಲೆಸ್ ಡ್ರಾಮ ಇನ್ನೊಂದ್ಸಲ ಶುರು ಹಚ್ಕೋತೀಯ ನೀನು. ಅತ್ತೆ ನನ್ ಮಾತ್ ಕೇಳ್ಕೊಳ್ಳಿ. ಅಯ್ಯೋ ಹೋಗೆ. ಅಯ್ಯೋ ದೇವ್ರೆ, ನನ್ ಯಾರ ಹತ್ರನಪ್ಪ ಹೇಳಿ ಶಿವಾನಿ ರಿಯನ್ ಮನೇಲಿ ಇಲ್ಲ ಅಂತ? ಇಷ್ಟೇ ಆದ್ರೂ ಅವ್ರು ನಿನ್ ತಂದೆ ಕಣು, ಮಗನ್ಗೆ ಹೀಗಾಯ್ತು ಅಂದ್ರೆ ಅವ್ರ ಟೆನ್ಷನ್ ಇರಲ್ವಾ? ಓಕೆ ಓಕೆ, ನನಗ್ ಅರ್ಥ ಆಯ್ತು ನಿನಗೆ ಇರಿಟೇಟ್ ಆಗ್ತಾ ಇದೆ ಅಂತ. ತಗೋ ಹಾಲ್ ಕುಡಿ, ಹಾಯ್ ಅನ್ಸತ್ತೆ. ಬೆಳಿಗ್ಗೆ 8 ಗಂಟೆಗೆ ರೆಡಿ ಇರು, ಸರಿನಾ? ತಗೋ, ಗುಡ್ ನೈಟ್ ಅಗಸ್ತ್ಯಾ, ಟೇಕ್ ಕೇರ್. ನೀನ್ ಮಾತಾಡ್ಬೇಕು ಅಗಸ್ತ್ಯ, ಗಿಣಿ ಹಾಗೆ. ನಾನ್ ಹೇಳಿದ್ದೆಲ್ಲ ಮತ್ತೆ ಪಾಠ ಒಪ್ಸಿನೇ ಅಮೆರಿಕಾಗ್ ಹೋಗ್ಬೇಕು. ನೀನ್ ಸುಮ್ನೆ ಇದ್ರೆ ಇಲ್ಲೇ ಇದ್ಬಿಡ್ತೀಯ. ನೀನ್ ಇಲ್ಲೇ ಇದ್ರೆ ನನ್ ಕನ್ಸು? ನೋ, ನೀನ್ ಮತ್ತೆ ಮಾತಾಡೋ ತರ ಆಗ್ಲೇಬೇಕು. ಅಕ್ಕಂಗೆ ಕೆಲ್ಸ ಇದೆ ಅಂತ ಲೇಟ್ ಆಗ್ತಿರೋದು. ಆದ್ರೆ ಶಿವಾನಿ ಏನೇ ಸುನೀತಾ, ನಿನ್ ಮಗಳು ಎದುರುಗಡೆ ನಿಂತಿರೋರು ದೊಡ್ಡವರು ಚಿಕ್ಕವರು ಅಂತ ನೋಡ್ದೆ ಬಾಯಿಗ್ ಬಂದಂಗ ಮಾತಾಡ್ತಿದ್ದಾಳೆ, ಕೇಳಿಸ್ಕೊಂಡು ನೀನ್ ಸುಮ್ನೆನೆ ಇದ್ಯಾ? ಹಿಂಗೆ ಆದ್ರೆ ಮುಂದೆ ಇವಳು ಬದುಕು ತುಂಬಾ ಕಷ್ಟ. ಅಪ್ಪು, ಎಷ್ಟ್ ಸಲ ಹೇಳ್ಬೇಕು ಸುಮ್ನಿರು ಅಂತ? ಪ್ರತಿದಿನ ಹೀಗೆ ಲೇಟ್ ಆಗಿ ಬಂದ್ರೆ ನೋಡಿದ ಜನ ಏನಂತಾರೆ ಹೇಳು. ಏನು ಕೆಲ್ಸ ಮಾಡ್ತಾ ಇದ್ದಾಳೋ ಅಥವಾ ಅವ್ರ ಮನೆಗ್ ಮದ್ವೆ ಮಾಡ್ಕೊಂಡು ಹೋಗಿದ್ದಾಳೋ ಅಂತನ್ನಲ್ವಾ? ಅಲ್ಲ, ನಾನ್ ಹೇಳ್ತಿಲ್ಲ, ಜನ ಹಾಗ್ ಹೇಳ್ತಾರೆ ಅಂತ ಹೇಳ್ತಾ ಇದ್ದೀನಷ್ಟೆ. ಬಿಡಿ ಅತ್ತೆ, ನಂಗೇನ್ ಬೇಜಾರಿಲ್ಲ, ಅಗಸ್ತ್ಯ ಖುಷಿಯಾಗಿದ್ರೆ ಸಾಕು, ನಾನೇ ಮಾಡ್ಬೇಕನ್ನೋ ಹಠ ನನ್ಗಿಲ್ಲ. ಅದು ನಿನ್ ದೊಡ್ಡ ಮನ್ಸು ಲಾವಣ್ಯ, ಯಾರು ಏನೇ ತಪ್ಪು ಮಾಡಿದ್ರು ಹೊಟ್ಟೆಗೆ ಹಾಕೊಂಡ್ಬಿಡ್ತೀಯ. ಶ್ರವಣ್ ವಿಷಯದಲ್ಲೂ ಹಾಗೆ ಅಲ್ವಾ? ನಂಗೆ ಆಶ್ಚರ್ಯ ಆಗ್ತಿರೋದು ಏನ್ ಗೊತ್ತಾ ಲಾವಣ್ಯ, ನಿನ್ ಮೇಲೆ ಶ್ರವಣ್ ಮೊದಲಿನ ತರ ಕೂಗಾಡೋದು ರೇಗಾಡೋದು ಎಲ್ಲ ಕಡಿಮೆ ಮಾಡ್ಬಿಟ್ಟಿದ್ದಾನೆ ಅಲ್ವಾ? ಶ್ರವಣ್ ಯಾವತ್ತೂ ನನ್ ಮೇಲೆ ಅನಗತ್ಯವಾಗಿ ರೇಗಿಲ್ಲ ಅತ್ತೆ. ಏನೋ ಆಗೊಂದ್ಸಲ ಈಗೊಂದ್ಸಲ ಸಿಟ್ಟು ಮಾಡ್ಕೊಂಡಿರ್ಬೇಕು ಅಷ್ಟೇ, ಅದ್ ಬಿಟ್ರೆ ನನಗ್ ಚೆನ್ನಾಗೇ ನೋಡ್ಕೊಳ್ತಾರೆ. ಅಯ್ಯೋ, ನಾನು ಹಾಗ್ ಹೇಳಿಲ್ಲ. ನೀವ್ ಹೇಗ್ ಹೇಳಿದ್ರಿ ಅಂತ ನನಗ್ ಗೊತ್ತು ಅತ್ತೆ, ಮೊದ್ಲಿಂದಾನು ಶ್ರವಣ್ ಮೇಲೆ ನಿಮಗ್ ಸಿಟ್ಟು, ನಿಮ್ಗೆ ಅಂತಲ್ಲ ಇಡೀ ಮನೆಯವ್ರಿಗೆ ಸಿಟ್ಟು. ಯಾಕೆ ಅಂತ ನನಗ್ ಗೊತ್ತಿಲ್ಲ, ನಾನ್ ಏನ್ ಹೇಳಿದ್ರು ನೀವ್ ನನ್ ನಂಬಲ್ಲ ಬಿಡಿ. ಓಮೈ ದೇವ್ರೆ, ಅಷ್ಟಕ್ಕೇ ಬೇಜಾರ್ ಮಾಡ್ಕೊಂಡ್ಬಿಟ್ಟಿಯ ನೀನು? ಸರಿ ಬಿಡು, ಇನ್ಯಾಕ ಮಾತು, ನೀನ್ ಆರಾಮಾಗಿದ್ರೆ ನಂಗೆ ಅಷ್ಟೇ ಸಾಕು. ಮೀನಾಕ್ಷಿ ಮಗು ನಾನು ಅನ್ಕೊಂಡಿರೋದ್ಕಿಂತ ಚುರುಕು, ಹುಷಾರಾಗಿರ್ಬೇಕು.
ಅಗಸ್ತ್ಯಾ.